ಗ್ರೌಂಡ್ನಟ್ ಕೇಕ್ ಅಂದರೆ ಕಡಲೆಕಾಯಿ ಹಿಂಡಿ ಅಥವಾ ಶೇಂಗಾ ಹಿಂಡಿ ಅಂತ ಏನು ಕರಿತೀವಿ ಅದನ್ನ ಗ್ರೌಂಡ್ನಟ್ ಕೇಕ್ ಅಂತ ಕರೀತಾರೆ ಫ್ರೆಂಡ್ಸ್. ನೀವು ಈ ಇಮೇಜ್ ಅಲ್ಲಿ ನೋಡಬಹುದು ಫ್ರೆಂಡ್ಸ್, ಗ್ರೌಂಡ್ನಟ್ ಕೇಕ್ ಬ್ರೌನ್ ಕಲರ್ ಇರುತ್ತೆ ಅಂಡ್ ಸಣ್ಣ ಸಣ್ಣ ಚಕ್ಕೆಗಳ ರೀತಿ ಈ ಕೇಕ್ ಅವೈಲಬಲ್ ಇರುತ್ತೆ ಮಾರ್ಕೆಟ್ ಅಲ್ಲಿ. ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ನಲ್ಲಿ ಇದರ ಐಡೆಂಟಿಫಿಕೇಶನ್ ಮಾಡಬೇಕಾದ್ರೆ ಇದು ಯಾವ್ಯಾವ ಕ್ಯಾರೆಕ್ಟರ್ಸ್ ಹೊಂದಿರುತ್ತೆ ಅಂತಂದ್ರೆ ಲೈಟ್ ಬ್ರೌನ್ ಕಲರ್ ಇರುತ್ತೆ ಅಂಡ್ ಇದರ ಮೇಲೆ ವೈಟ್ ಕಲರ್ ಕ್ರ್ಯಾಕ್ಸ್ ಇರುತ್ತೆ. ನೀವು ಈ ಇಮೇಜ್ ಅಲ್ಲಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಇದರ ಮೇಲೆ ಒಂದ್ ರೀತಿ ವೈಟ್ ಕಲರ್ ಕ್ರ್ಯಾಕ್ಸ್ ಗಳನ್ನ ನೋಡಬಹುದು ಫ್ರೆಂಡ್ಸ್. ಮುಂದಿನದ್ದು ಕ್ಯಾಸ್ಟರ್ ಕೇಕ್, ಔಡಲ ಹಿಂಡಿ ಅಥವಾ ಹರಳಿ ಹಿಂಡಿ ಅಂತ ಕರೀತಾರೆ ಫ್ರೆಂಡ್ಸ್ ಕನ್ನಡದಲ್ಲಿ. ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ನಲ್ಲಿ ಇದನ್ನ ಯಾವ ರೀತಿ ಈಸಿಯಾಗಿ ಐಡೆಂಟಿಫಿಕೇಶನ್ ಮಾಡೋದು ಅಂತ ಅಂದ್ರೆ ಇದನ್ನ ಔಟರ್ ಅಪಿಯರೆನ್ಸ್ ಅಲ್ಲಿ ನೋಡಿದ್ರೆ ಇದು ಬ್ಲ್ಯಾಕ್ ಕಲರ್ ಅಲ್ಲಿ ಕಾಣಿಸುತ್ತೆ. ಅಂಡ್ ಅನದರ್ ಕ್ಯಾರೆಕ್ಟರ್ ಇದು ಏನು ಕ್ರಮ್ಸ್ ಮೀನ್ಸ್ ಪೀಸಸ್ ಅಲ್ಲಿ ಏನು ಇಟ್ಟಿರ್ತಾರಲ್ಲ ಇದರ ಪೀಸಸ್ ನ ನೀವು ಅಬ್ಸರ್ವ್ ಮಾಡಿದ್ರೆ ಇದರ ಪೀಸಸ್ ಸುತ್ತನು ಕೂಡ ಬ್ರೌನ್ ಕಲರ್ ಇರುತ್ತೆ. ಇದು ಇದರ ಮೇಲ್ಗಡೆ ಫ್ಲಾಟ್ ಆಗಿ ಬ್ಲ್ಯಾಕ್ ಕಲರ್ ಇರುತ್ತೆ, ಬಟ್ ಎಲ್ಲಿ ಪೀಸ್ ಆಗಿರುತ್ತೆ ಆ ಪೀಸ್ ಗಳಲ್ಲಿ ಬ್ರೌನ್ ಕಲರ್ ಅನ್ನ ನೀವು ನೋಡಬಹುದು ಫ್ರೆಂಡ್ಸ್. ನೆಕ್ಸ್ಟ್ ನಿಮ್ ಕೇಕ್ ಅಂದ್ರೆ ಬೇವಿನ ಹಿಂಡಿ. ಈ ಬೇವಿನ ಹಿಂಡಿಯನ್ನ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಹೊಲಗಳಿಗೆ ಅಥವಾ ಗಿಡಗಳಿಗೆ ಉಪಯೋಗಿಸ್ತಾರೆ, ಬಟ್ ಇದನ್ನ ಅನಿಮಲ್ ಫೀಡ್ ಆಗಿ ಔಷಧಿಯ ರೂಪದಲ್ಲೂ ಕೂಡ ಉಪಯೋಗಿಸ್ತಾರೆ ಫ್ರೆಂಡ್ಸ್. ಓಕೆ, ನೀವು ಈ ಇಮೇಜ್ ಅಲ್ಲಿ ನೋಡಬಹುದು ನಿಮ್ ಕೇಕ್ ಬ್ರೌನ್ ಕಲರ್ ಪೌಡರ್ ಅಥವಾ ಕ್ರಮ್ಸ್ ಫಾರ್ಮ್ ಅಲ್ಲಿ ಇರುತ್ತೆ. ಇದನ್ನ ಈಸಿಯಾಗಿ ಐಡೆಂಟಿಫಿಕೇಶನ್ ಮಾಡೋದು ಹೇಗೆ ಅಂತ ಅಂದ್ರೆ ಇದು ಬೇರೆ ಎಲ್ಲ ಕೇಕ್ ಗಳ ರೀತಿ ಚಕ್ಕೆಗಳ ರೀತಿ ಇರೋದಿಲ್ಲ, ಬದಲಿಗೆ ಪೌಡರ್ ಫಾರ್ಮ್ ಅಲ್ಲಿ ಇರುತ್ತೆ. ಮತ್ತು ನಾವು ಏನು ಅನ್ನನ ಮಿದಿತೀವಿ ಆ ಮಿದ್ದಿರೋ ರೀತಿ ಕಾಣಿಸುತ್ತೆ, ಮೀನ್ಸ್ ಒಂದು ಮುಷ್ಟಿಯಲ್ಲಿ ಅದನ್ನ ಪ್ರೆಸ್ ಮಾಡಿರೋ ರೀತಿ ಕಾಣಿಸುತ್ತೆ. ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ನಲ್ಲಿ ಗ್ರೌಂಡ್ನಟ್ ಕೇಕ್ ಮತ್ತೆ ನೀಮ್ ಕೇಕ್ ಗಳಿಗೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ಫ್ರೆಂಡ್ಸ್. ಗ್ರೌಂಡ್ನಟ್ ಕೇಕ್ ಫ್ಲೇಕ್ಸ್ ಅಲ್ಲಿ ಇರುತ್ತೆ, ಮೀನ್ಸ್ ಚಕ್ಕೆಗಳ ರೂಪದಲ್ಲಿರುತ್ತೆ ಮತ್ತು ಲೈಟ್ ಬ್ರೌನ್ ಕಲರ್ ಇರುತ್ತೆ. ಅಂಡ್ ನೀಮ್ ಕೇಕ್ ಡಾರ್ಕ್ ಮೀನ್ಸ್ ಲೈಟರ್ ಡಾರ್ಕ್ ಆಗಿರುತ್ತೆ. ಅಂಡ್ ಇದು ಒಂದು ರೀತಿ ಮಿದಿಕೆಗಳ ರೂಪದಲ್ಲಿ ಮತ್ತು ಪೌಡರ್ ಫಾರ್ಮ್ ಅಲ್ಲಿ ಇರುತ್ತೆ. ಗ್ರೌಂಡ್ನಟ್ ಕೇಕ್ ಪೌಡರ್ ಫಾರ್ಮ್ ಅಲ್ಲಿ ಇರೋದಿಲ್ಲ, ಅದು ಚಕ್ಕೆಗಳ ರೀತಿ ಇರುತ್ತೆ. ಸೊ ಈ ಡಿಫ್ರೆನ್ಸ್ ನ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಮುಂದಿನದ್ದು ಕೋಕೋನಟ್ ಆಯಿಲ್ ಕೇಕ್ ಅಥವಾ ತೆಂಗಿನ ಹಿಂಡಿ. ಇದನ್ನ ನೀವು ನೋಡಿದ ತಕ್ಷಣವೇ ಐಡೆಂಟಿಫಿಕೇಶನ್ ಮಾಡಿಬಿಡಬಹುದು. ಹೇಗೆ ಅಂತ ಅಂದ್ರೆ ಇದನ್ನ ಇಮೇಜ್ ನೋಡಿ ಫ್ರೆಂಡ್ಸ್, ಇದು ಲೈಟ್ ಆಗಿ ಯೆಲ್ಲೋ ಕಲರ್ ಆಗಿ ಕಾಣಿಸುತ್ತೆ. ಅಂಡ್ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ನಲ್ಲೂ ಕೂಡ ಸೇಮ್ ಇದೇ ರೀತಿ ಇರುವಂತ ಫ್ಲೇಕ್ಸ್ ಗಳನ್ನ ಮೀನ್ಸ್ ಚಕ್ಕೆಗಳನ್ನ ಇಟ್ಟಿರ್ತಾರೆ. ಬೇರೆ ಯಾವುದೇ ಹಿಂಡಿ ಅಥವಾ ಕೇಕ್ ಗಳು ಕೂಡ ಈ ಕಲರ್ ಅಲ್ಲಿ ಇರೋದಿಲ್ಲ. ಅಂಡ್ ಇದರ ಮೇನ್ ಕ್ಯಾರೆಕ್ಟರ್ಸ್ ಗೆ ಬಂದ್ರೆ ಇದು ನೋಡೋದಕ್ಕೆ ಒಂದ್ ರೀತಿ ಫೈನ್ ಚಕ್ಕೆಗಳ ರೀತಿ ಕಾಣಿಸುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಒಡಕುಗಳು ಅಥವಾ ಕ್ರ್ಯಾಕ್ಸ್ ಗಳು ಇರೋದಿಲ್ಲ, ಕಂಪ್ಲೀಟ್ಲಿ ಫೈನ್ ಫ್ಲೇಕ್ಸ್ ರೀತಿ ಕಾಣಿಸುತ್ತೆ. ಮುಂದಿನದ್ದು ಪೊಂಗಾಮಿಯ ಕೇಕ್ ಅಂತ ಅಂದ್ರೆ ಹೊಂಗೆ ಹಿಂಡಿ ಅಂತ ಕರೀತಾರೆ ಫ್ರೆಂಡ್ಸ್. ನೀವು ಇದನ್ನ ಪ್ರಾಕ್ಟಿಕಲ್ ಎಕ್ಸಾಮ್ ನಲ್ಲಿ ಅತಿ ಸುಲಭವಾಗಿ ಐಡೆಂಟಿಫಿಕೇಶನ್ ಮಾಡಿಬಿಡ್ಬೋದು. ಇದರ ಕ್ಯಾರೆಕ್ಟರ್ಸ್ ಗೆ ಬಂದ್ರೆ ಇದು ಬ್ರೌನ್ ಕಲರ್ ಆಗಿರುತ್ತೆ. ಅಂಡ್ ಇದರ ಪ್ಯಾಲೆಟ್ ಅಂತ ಏನ್ ಕರಿತೀವಿ ಅಂದ್ರೆ ಚಕ್ಕೆಗಳ ಮೇಲೆ
ಆ ಸೀಟ್ಸ್ ಗಳು ಅರ್ಧಬರ್ಧ ಚೂರಾಗಿರುವಂತವು ಕಾಣಿಸುತ್ತೆ ಫ್ರೆಂಡ್ಸ್. ನೀವು ಈ ಇಮೇಜ್ ಅಲ್ಲಿ ನೋಡ್ಕೊಳ್ಳಿ, ಆ ಸೀಟ್ಸ್ ಗಳ ಚೂರುಗಳು ಈ ಹಿಂದಿಯ ಮೇಲೆ ಅತಿ ಹೆಚ್ಚಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಸಾಮಾನ್ಯವಾಗಿ ಹೊಂಗೆ ಬೀಜಗಳು ತುಂಬಾ ದೊಡ್ಡ ಆಕಾರದಲ್ಲಿ ಇರೋದ್ರಿಂದ ಇವುಗಳು ಅರ್ಧಬರ್ಧ ಚೂರಾಗಿ ಇದರ ಹಿಂಡಿಗಳಲ್ಲಿ ಅಥವಾ ಇದರ ಕೇಕ್ಗಳಲ್ಲಿ ಕಾಣಿಸುತ್ತೆ ಫ್ರೆಂಡ್ಸ್. ಕೊನೆಯದ್ದು ಕಾಟನ್ ಕೇಕ್, ಹತ್ತಿ ಹಿಂಡಿ ಅಥವಾ ಹರಳೆ ಬೀಜಗಳ ಹಿಂಡಿ ಅಂತ ಕರೀತಾರೆ ಫ್ರೆಂಡ್ಸ್. ನೀವು ಇದನ್ನ ಪ್ರಾಕ್ಟಿಕಲ್ ಎಕ್ಸಾಮ್ ನಲ್ಲಿ ತುಂಬಾ ಸುಲಭವಾಗಿ ಐಡೆಂಟಿಫಿಕೇಶನ್ ಮಾಡಬಹುದು. ಈ ಹಿಂಡಿಗಳು ಏನಿದೆಯಲ್ಲ, ಇವು ಸಾಮಾನ್ಯವಾಗಿ ನೋಡೋದಕ್ಕೆ ಹಸಿರು ಬಣ್ಣದಲ್ಲಿರುತ್ತೆ ಫ್ರೆಂಡ್ಸ್. ಅಂಡ್ ಇದನ್ನ ನೀವು ನೋಡಿದ್ರೆ ಒಂದು ರೀತಿ ಕರ್ವಾಗಿ ಕಾಣಿಸುತ್ತೆ. ಮೀನ್ಸ್ ನೀವು ದೇವಸ್ಥಾನದಲ್ಲಿ ಪ್ರಸಾದವನ್ನು ತಗೋಬೇಕಾದ್ರೆ ಕೈನ ಯಾವ ರೀತಿ ಅರ್ಧ ಬಟ್ಟಲ ರೀತಿ ಮಡಿಸ್ತೀರಾ, ಅದೇ ರೀತಿನೇ ಇದರ ಕ್ರಮ್ಸ್ಗಳು ಇದರ ಪೀಸಸ್ಗಳು ಈ ರೀತಿ ಮಡಿಸ್ಕೊಂಡಿರೋ ರೀತಿ ಇರುತ್ತೆ. ಮೀನ್ಸ್ ಹಾಫ್ ಕರ್ವ್ ಆಗಿರುತ್ತೆ. ಇದು ಹಸಿರು ಬಣ್ಣದಿಂದ ಕೂಡಿರೋದ್ರಿಂದ ಇದನ್ನ ತುಂಬಾ ಈಸಿಯಾಗಿ ಐಡೆಂಟಿಫಿಕೇಶನ್ ಮಾಡಬಹುದು ಫ್ರೆಂಡ್ಸ್. ನೀವು ಈ ಎಲ್ಲ ಕೇಕ್ಗಳು ಏನಿದ್ದಾವೆ ಅಥವಾ ಹಿಂಡಿಗಳು ಏನಿದ್ದಾವೆ ಇವುಗಳನ್ನ ಒಂದೊಂದನ್ನೇ ಐಡೆಂಟಿಫಿಕೇಶನ್ ಮಾಡಿದಾಗ ಅದರ ಕ್ಯಾರೆಕ್ಟರ್ಸ್ ಗಳನ್ನ ತಿಳ್ಕೊಂಡ್ರಿ. ಆದರೆ ಇವುಗಳನ್ನ ನೀವು ಕಂಪ್ಲೀಟ್ ಆಗಿ ಮತ್ತು ಕರೆಕ್ಟ್ ಆಗಿ ಯಾವುದೇ ತಪ್ಪಿಲ್ಲದ ಹಾಗೆ ಐಡೆಂಟಿಫಿಕೇಶನ್ ಮಾಡಬೇಕು ಅಂತ ಅಂದ್ರೆ ಇವುಗಳನ್ನ ಒಂದರ ಪಕ್ಕ ಒಂದು ಇಮೇಜಸ್ ನ ಇಟ್ಟು ಇದರ ಡಿಫ್ರೆನ್ಸ್ ಗಳನ್ನ ನೋಡ್ಬೇಕಾಗುತ್ತೆ ಫ್ರೆಂಡ್ಸ್. ಸೊ ನೀವು ಈ ಇಮೇಜ್ ಅಲ್ಲಿ ನೋಡಿ ಫ್ರೆಂಡ್ಸ್, ಯಾವ ಯಾವ ಹಿಂಡಿಗಳು ಅಥವಾ ಯಾವ ಯಾವ ಕೇಕ್ ಗಳು ಯಾವ್ಯಾವ ಕಲರ್ ಇದೆ ಮತ್ತು ಇವುಗಳ ಡಿಫ್ರೆನ್ಸ್ ಏನು. ನಾನು ಈ ಹಿಂದೆ ಏನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಅದೇ ರೀತಿ ಇವುಗಳ ಡಿಫ್ರೆನ್ಸ್ ಏನು ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಇಮೇಜ್ ಅಲ್ಲಿ ಕ್ಯಾಸ್ಟರ್ ಕೇಕ್, ಪೊಂಗಾಮಿಯಾ ಕೇಕ್, ನೀಮ್ ಕೇಕ್ ಅಂಡ್ ಕಾಟನ್ ಕೇಕ್ ಗಳ ಮಧ್ಯೆ ಯಾವ ರೀತಿ ಡಿಫ್ರೆನ್ಸ್ ಇರುತ್ತೆ ಅಂತ ನೋಡ್ಕೋಬಹುದು ಫ್ರೆಂಡ್ಸ್. ಅಂಡ್ ನೀವು ಬೇಕಾದ್ರೆ ಇದನ್ನ ಸ್ಕ್ರೀನ್ ಶಾಟ್ ತಕ್ಕೊಂಡಿಟ್ಕೋಬಹುದು, ಯಾವುದೇ ರೀತಿಯಾದಂತಹ ಕಾಪಿರೈಟ್ ಇಶ್ಯೂಸ್ ಇರೋದಿಲ್ಲ. ನೀವು ಯಾವುದೇ ಒಂದು ವಿಡಿಯೋ ಆಗ್ಲಿ, ಐದರ್ ಇಟ್ ಈಸ್ ಅಬೌಟ್ ದ ಕೇಕ್ಸ್ ಆರ್ ಎನಿ ಅದರ್ ಅನಿಮಲ್ ಬ್ರೇಡ್ಸ್ ಆರ್ ಎನಿ ಅದರ್ ಟೂಲ್ಸ್, ನೀವು ಇವುಗಳನ್ನ ಪದೇ ಪದೇ ನೋಡೋದ್ರಿಂದ ಮಾತ್ರ ನೀವು ಇವುಗಳನ್ನ ಪ್ರಾಕ್ಟಿಕಲ್ ಎಕ್ಸಾಮ್ ನಲ್ಲಿ ತುಂಬಾ ಈಸಿಯಾಗಿ ಐಡೆಂಟಿಫಿಕೇಶನ್ ಮಾಡಬಹುದು ಫ್ರೆಂಡ್ಸ್. ಸೊ ನೀವು ಪದೇ ಪದೇ ಚೆನ್ನಾಗಿ ತಿಳ್ಕೊತೀರಿ.